ಮತ್ತು ರಾಮಕೃಷ್ಣ ಹೆಗಡೆ ಒಡನಾಟ ಭಾಳ ಚೆನ್ನಾಗಿತ್ತು. ಬಟ್ ಈಗಲೂ ಒಂದು ಬಿಡಿಸಲಾರದ ಪ್ರಶ್ನೆ ಅದು, ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ನೀವು ಹೋಗಲಿಲ್ಲ ಅನ್ನುವಂಥದ್ದು ಏನಾಗಿತ್ತದ? ಇಲ್ಲ ಇಲ್ಲ, ಅದೇ ಸಮಯದಲ್ಲಿ ನಾನು ಮುಂಬೈಯಲ್ಲಿ ನಾನು ಬೆಳೆದಿದ್ದೆ ಅಂತ ಹೇಳಿದ್ನಲ್ಲ, ಅದೇ ದಿನ ನಮ್ಮ ಚಿಕ್ಕಮ್ಮನವರು ತೀರ್ಕೊಂಡಿದ್ದರು. ಓಕೆ, ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನನಗೆ ಅಲ್ಲಿ ಚಿಕ್ಕಪ್ಪನವರು ನಾಲ್ಕು ಹೆಣ್ಣು ಮಕ್ಕಳಿದ್ರು, ಅವರು ಅವ್ರ ಮನೆಯಲ್ಲೂ ಕೆಲ ಕಾಲ ಬೆಳೆದಿದ್ದೆ ನಾನು. ಅವರು ತೀರ್ಕೊಂಡಾಗ ನಾನು ಅಲ್ಲಿಗೆ ಹೋಗಿ. ಓಕೆ, ಅದೊಂದು ಕಾರಣ, ಬೇರೆ ಏನಿಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಅಲ್ಲ, ಇನ್ ದ ಸೆನ್ಸ್ ಈ ಥರದ ಏನು ಅನಾಡಳಿತ ದುರಾಡಳಿತ ಇದೆ, ಈ ಥರದ ಭ್ರಷ್ಟಾಚಾರ ಇದ್ದಾಗ ಒಬ್ಬ ವ್ಯಕ್ತಿ ಎಸ್ ಪ್ರೂವ್ಡ್ ಈಸ್ ಮೆಟಲ್ ಸಮ್ವೇರ್ ಇನ್ ಒನ್ ಸ್ಟೇಟ್. ಓಕೆ, ಸೊ ಲೆಟ್ ಅಸ್ ಸೀ ಇಸ್ ಪೀಪಲ್ಸ್ ಜಜ್ಮೆಂಟ್ ನಾಳೆ ಆಗುತ್ತಿಲ್ಲ. ಈಗ ಅವರು ಹೊರಟಿದ್ದಾರೆ, ಅವರಿಗೆ ಅವರಿಗೆ ಅಲ್ಲೇ ಅಡೆತಡೆಗಳಿವೆ, ಅಡೆತಡೆಗಳಿವೆ ಅಂಥದ್ರಲ್ಲಿ ಮುಂದೇನಾಗ್ತದೆ ಅನ್ನೋದು ಜನರಿಗೆ ಬಿಟ್ಟಿದ್ದು. ಅದು ನನ್ನ ಎಸ್ ನನಗೂ ಅನಿಸ್ತದೆ, ಹೌದು ನಾನು ಅವ್ರು ಹೇಳೋದೆಲ್ಲ ಹೌದು, ಇದೆಲ್ಲ ನನಗೂ ಅನಿಸ್ತದೆ ಅಲ್ಲ, ಈ ಥರದ ಇದೆಲ್ಲ ಅವ್ರು ಹೇಳೋದೆಲ್ಲ ಹೌದಲ್ಲ ನನಗೆ ಅನಿಸ್ತದೆ ಅಲ್ಲ. ಬಟ್ ನಾನು ಆತ ನೋಡಿದ ಈಗ ನನಗೆ 65, ಆತನಿಗೆ 63. 63ರಲ್ಲೂ ಇಷ್ಟೊಂದು ಅವರಿಗೆ ಒಂಥರ ಜೋಶ್ ಇದ್ದಾಗ ನೋಡೋಣ ಮುಂದೇನಾಗ್ತದೆ ಅಂತಂದರೆ. ಎಲ್ಲರೂ ಹೊರಟು ಹಂಗೆ ಈಗ 2004ರಲ್ಲೂ ಕೂಡ 6 ತಿಂಗಳು ಮುಂಚೆಯೇ ಗೆಲ್ತೀವಿ ಅಂತ ಬಿ ಜೆ ಪಿ ಸರ್ಕಾರ ಇಲೆಕ್ಷನ್ ತಂದಿದ್ದು. ಇಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಒಳ್ಳೆ ಆಡಳಿತ ಕೊಟ್ಟಿದ್ದು ಹೆಸರಿದ್ದರು ಕೂಡ 6 ತಿಂಗಳು ಮುಂಚೆ ಅವರು ಥರ ಕೇಂದ್ರದ ಸರ್ಕಾರ ಇಲ್ಲಿ ಮಾಡಿದರು, ಅಲ್ಲೂ ಸೋತರು ಅವರು, ಇಲ್ಲೂ ಇವರು. ಹಾಗೆ ಈಗ 2004ರಲ್ಲಿ ಮತ್ತೆ ಬಂದಂಥ ಸಂದರ್ಭದಲ್ಲಿ ಅಡ್ವಾನಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಾಜೆಕ್ಟ್ ಆದವರು. 2009ರಲ್ಲೂ 2009ರಲ್ಲೂ ಅವರೇ ಆಗಿದ್ದರು. ಬಟ್ ಆಗೋದಿಲ್ಲ, ಆಗಲಿಲ್ಲ. ಅಲ್ಟಿಮೇಟ್ಲಿ ಇಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಒಬ್ಬ. ಈಗ ಒಬ್ಬ ಅನಂತ ಏನು ಹೇಳ್ತಾನೆ ಅಪ್ಪ, ಇನ್ನೊಬ್ಬ ಅನಂತ ಏನು ಹೇಳ್ತಾನೆ ಅದ್ರ ಮೇಲೆ ಅವಲಂಬಿಸಿಲ್ಲ. ಅಲ್ಲ, ಅದು ನೋಡಿದೆ ನಮೋ ಬ್ರಿಗೇಡ್ ಅಂತ ಒಂದು ಶುರುವಾಗಿದೆಯಲ್ಲ, ನಮೋ ಬ್ರಿಗೇಡ್. ಅದಕ್ಕೆ ವಿರುದ್ಧವಾಗಿ ಅಮೋ ಬ್ರಿಗೇಡ್ ಅನಂತಮೂರ್ತಿ ಬ್ರಿಗೇಡ್ ಅಂತ ಶುರುವಾಗಿದೆ ಅಂತ. ಇದು ಅನಂತ, ಈ ಅನಂತ, ಅನಂತ ಮತ್ತು ಅವರು. ಅದಕ್ಕೆ ಈ ಒಬ್ಬ ಅನಂತ ಇನ್ನೊಬ್ಬ ಅನಂತ ಏನು ಹೇಳ್ತಾನೆ ಅದು ಮುಖ್ಯವಲ್ಲ, ಈ ದೇಶದ ಅನಂತ ಪ್ರಜೆಗಳು ಏನು ಹೇಳ್ತಾವೆ ಅದು ಮುಖ್ಯವಾಗಿ. ಎಸ್, ಖಂಡಿತವಾಗ್ಲು ಖಂಡಿತವಾಗ್ಲು. ಎಸ್, ವೀಕ್ಷಕರೇ, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬಲ್ಲಂಥವರು ಮಂತ್ರಿ ಕೂಡ ಆಗಿದ್ದರು. ಮಂತ್ರಿ ಆಗುವಾಗ ಇಲ್ಲೊಂದು ಇದು ಮಾಡಿಸಿದ್ರಿ ನೀವು, ಎಸ್ಪೆಷಲಿ ಒಂದು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂಡರ್ ಪಾಸ್ ಸಬ್ವೆ, ಮೇಕ್ರಿ ಸರ್ಕಲ್. ಭಾಳ ಕಷ್ಟಪಟ್ಟಿದ್ರಿ ಅಂತ ಅದಕ್ಕೆ, ಅಂದರೆ ಎಲ್ಲ ಕಡೆ ಹುಡುಕಿ. ರಾಜಕೀಯ ಅಂದರೆ ಅದರಲ್ಲಿ ಒಂಥರ ಒಂದು ಕಡೆ ರಾಜಕಾರಣಿಗಳಿರ್ತಾರೆ, ಇನ್ನೊಂದು ಕಡೆ ಬ್ಯೂರೋಕ್ರಾಸಿ ಇರ್ತದೆ, ಇನ್ನೊಂದು ಕಡೆ ಕೆಲಸ ಕಾರ್ಯಗಳು ಮಾಡುವಂಥ ಕಾಂಟ್ರಾಕ್ಟ್ರು, ಇವುದೆಲ್ಲ ಅಂದರೆ ಎಲ್ಲ ಕೂಡಿ ಬಂದು ಮಾಡಬೇಕಾದಂಥ ಪ್ರಸಂಗದಲ್ಲಿ ಎಲ್ಲವೂ ಒಂದು ಒಂದೊಂದು ಪ್ರಾಜೆಕ್ಟ್ ಹಾಕ್ಕೊಳ್ಳೋದು, ಅದು 100 ಕೋಟಿಯಲ್ಲಿ ಆಗುತ್ತೆ ಅನ್ನೋದು, 1 ವರ್ಷದ ಅನ್ನೋದು, ಅದನ್ನು ಎಳ್ಕೊಂಡು ಹೋಗಿ ಅದು 150 ಕೋಟಿ ಆಗೋದು, 2 ವರ್ಷ ಆಗೋ ಈ ಥರದ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ಅಂದಾಗ ಬಹಳ ಅಡೆತಡೆಗಳು ಬರ್ತವೆ. ನಾನು ಅದನ್ನು ಬೇರೆ ಮಂತ್ರಿಯಾಗಿ ನೋಡಿದೆ. ಆಮೇಲೆ ಸ್ಟೇ ಆರ್ಡರ್ಗಳನ್ನು ತರೋದು ಕೋರ್ಟಿಂದ, ಇವುಗಳೆಲ್ಲ ನೋಡಿದಾಗ ಅಲ್ಲಿ ಒಂದು ಒಂದೊಂದು ಅಂದರೆ ಮನಸ್ಸು ಮಾಡಿದರೆ ಒಂದು 6 ತಿಂಗಳಲ್ಲಿ ಒಂದು ಮಾಡಿ ತೋರಿಸ್ಬೋದು ಅಂತ ಮೇಕ್ರಿ ಸರ್ಕಲಲ್ಲಿ. ನಾನು ಅದಕ್ಕೋಸ್ಕರ ಒಂದು ಛಲ ತೊಟ್ಟು ಪ್ರಯತ್ನ ಮಾಡಿ ನಾನು ನನ್ನ ಪಟೇಲರು, ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಹೇಳಿ, ನಮ್ಮ ಶ್ಯಾಮರಾಜು ಅಂತ ಒಬ್ಬರು ಬಹಳ ಪ್ರಖ್ಯಾತ ಕಾಂಟ್ರಾಕ್ಟ್ ಇದ್ದರು, ಅವರಿಂದ ಅದು ಮಾಡಿಸಿ. ಮತ್ತೆ ಪಾಲಿಟಿಕ್ಸ್ಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಇದೇನು ಇರುವ ಅವತಾರದಲ್ಲಿದ್ದಾನೆ ಅನ್ನೋ ರೀತಿ ಅವಳು ನನ್ನನ್ನು ನೋಡಿದ್ವಿ. ನೀವು ಯಾವ ಅವತಾರದಲ್ಲಿದ್ದರೆ? ನಾರದ. ನಾರದ. ಓಕೆ.